ಅಲ್ಲಿವರೆಗೆ ಹೋರಾಟ, ಅಲ್ಲಿವರೆಗೆ ಹೋರಾಟ, ಅಲ್ಲಿವರೆಗೆ ಹೋರಾಟ. ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಬೇಡ, ಅಯ್ಯಯ್ಯೋ ಅನ್ಯಾಯ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಲ್ಲಿವರೆಗೆ ಹೋರಾಟ, ಅಲ್ಲಿವರೆಗೆ ಹೋರಾಟ, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಲ್ಲಿವರೆಗೆ ಬೇಕು, ಎಲ್ಲವರೆಗೆ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ, ಬೇಕೇ ಬೇಕು, ನ್ಯಾಯ ಬೇಕು. ಅಲ್ಲಿವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಅಲ್ಲಿವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ. ನನ್ನ ಹೆಸರು ಚನ್ನಮಲ್ಲಪ್ಪ ಬಾದೋಡಿಗೆ ಅಂತಂದು, ನಾನು ಮುದ್ದೇಬೇಳ ಬಿಜಾಪುರ ಡಿಸ್ಟ್ರಿಕ್ಟ್ ಮುದ್ದೇಬೇಳ ತಾಲೂಕ್ದವನು. ನನ್ನ ಸ್ವಗ್ರಾಮ ಸರೂರು. ನಾನು ಕಲಿತದ್ದು ಶಾಲೆ ಕಲಿತದ್ದು ಜಾವಡಿಗೆಯಲ್ಲಿ, ಮಾತೋಶ್ರೀ ಪ್ರೈವೇಟ್ ITI ಕಾಲೇಜ್ ಜಾವಡಿಗೆ. ಅದಕ್ಕೆ ಪ್ರಿನ್ಸಿಪಲ್ ಮೊಹಮ್ಮದ್ ಬಾದೋಡಿಗೆ ಅಂತಂದು. ಅವ್ರು ಏನು ಮಾಡಿದರು, ನಾನು ಕಲಿತೆ, ಕಾಲೇಜ್ ಕಲಿತೆ, ಎಲ್ಲ ಮಾಡಿದೆ. ಕಾಲೇಜ್ ಕಲಿತಿಂದ ನನಗೆ ಎಕ್ಸಾಮು ಬರೆದೆ. 13 ಅಕ್ಟೋಬರ್ 2013 ಎಕ್ಸಾಮ್ ಅಟೆಂಡ್ ಆದೆ. ಎಕ್ಸಾಮು ಬರೆದೆ. ಒಂದು ಇಯರ್ ಬಿಟ್ಟು ಎಕ್ಸಾಮ್ ರಿಸಲ್ಟ್ ಬಂತು. ಒಂದು ಇಯರ್ ಬಿಟ್ಟು ಬರೋ ಕಾರಣ ಏನಿದೆ, ಇವರು ಅನ್ಯಾಯ ಮಾಡಿದಲ್ಲಿ ಇವರು ಒನ್ ಇಯರ್ ಬಿಟ್ಟು ಬಂದರು. ಆನ್ಲೈನಲ್ಲಿ ಬರಬೇಕಾಗಿತ್ತು, ಆನ್ಲೈನಲ್ಲಿ ಎಕ್ಸಾಮ್ ಯಾಕೆ ಬರಲಿಲ್ಲ? ಎನ್ ಸಿ ಬಿ ಟಿ ಇದೆ, ಬರ್ತಾವೆ. ಅದು ಪ್ರತಿ ಸಲನೂ ಏನು ಮಾಡ್ತಾರೆ, ಜುಲೈ ಎಂಡಿಗೆ ಪ್ಲಸ್ ಆಗಸ್ಟ್ ಅವಾಗ ಎಕ್ಸಾಮ್ ಅಟೆಂಡ್ ಮಾಡ್ತಾರೆ. ಅವಾಗ ಎಕ್ಸಾಮ್ ಇಡ್ತಾರೆ. ಇವಾಗ ಫಸ್ಟ್ ಇದು ಎನ್ ಸಿ ಬಿ ಟಿ ಇವ್ರಿಗೆ ಮನಸ್ಸಿಗೆ ಯಾವಾಗ ಬರ್ತಾ ಅವಾಗ ಎಕ್ಸಾಮ್ ಇಡ್ತಾರೆ. ಇವರು ಅಪ್ಪನ ಮನೆ ಆಸ್ತಿ ಮಾಡ್ಕೊಂಡ್ಬಿಟ್ಟಾರೆ. ಇವರು ITI ಬೋರ್ಡ್ ಅಂತಂದ್ರೆ ಗೌರ್ಮೆಂಟ್ ಹೌದಾ? ಅಲ್ಲಿ ಅದ ಗೌರ್ಮೆಂಟ್, ಅಲ್ಲಿ ಇದೋ ಗೌರ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಇವರು ಅಧಿಕಾರಿಗಳು ಅಲ್ಲ, ಇವರು ಹುಚ್ಚಾಗಳವ್ರ. ಯಾವ ಅಧಿಕಾರಿಗಳಲ್ಲರಿ ಇವರು? ಅಧಿಕಾರಿಗಳಂತಂದ್ರೆ ಸಿ ಎಂನ ತಗೋದ್ರೆ ಸಿ ಎಂ ಗೌರ್ಮೆಂಟ್ ಅಂತ ಹೇಳ್ತಿದ್ದಾರೆ. ಇದೇ ITI ಬೋರ್ಡ್, SLC ಬೋರ್ಡ್ ಆಗ್ಬೇಕು, ಫಸ್ಟ್ ಡಿಗ್ರಿ ಬೋರ್ಡ್ ಆಗ್ಬೇಕು, ಎಕ್ಸಾಮಿನೇಷನ್ ಪಿ ಯು ಬೋರ್ಡ್ ಆಗ್ಬೇಕು. ಅದೇ ಯಾಕೆ ಈ ಥರ ಬರೋಂಗಿಲ್ಲ? ಇವ್ರು ITI ಬೋರ್ಡ್ದವ್ರು ಯಾವ ಥರ ಬರ್ತಾವೆ? ಇವ್ರು ಏನು ಇವ್ರು ಯಾವ ವ್ಯವಹಾರ ಮಾಡ್ತಾರೆ? ಭ್ರಷ್ಟಾಚಾರ, ಫುಲ್ ಭ್ರಷ್ಟಾಚಾರ. ಇವ್ರದೇ ಸ್ವಂತ, ಇವ್ರ ಅಪ್ಪನ ಮನೇನ ಮಾಡ್ಕೊಂಡ್ಬಿಟ್ರೆ ಅಪ್ಪ ಆಫೀಸ್ ಅದ ಆಫೀಸ್ ಇನ್ನೇ ಮಾತಾಡಕ್ ಹೋದ್ರೆ ನೀವು ಮಾತಾಡ್ಬೇಡ ನಂದು ಹಾರ್ಟ್ ಪೇಷನ್ ಐತೆ ಅಂತ ಹೇಳ್ತಾರೆ. ಹಾರ್ಟ್ ಪೇಷನ್ ಇವ್ರು ಒಬ್ಬರಿಗೆ ಇರದ, ನಂದು ಹಾರ್ಟ್ ಇಲ್ಲ ನಂದು. ಏನು ದೊಡ್ಡ ಇದನ್ನ ಮಾಡ್ಕೊಂಡ್ಬಿಟ್ಟಾರೆ ಇವರು? ಒಂದು ಸರ್, ನಾನು ಇದು ಎಲ್ಲ ಡಾಕ್ಯುಮೆಂಟ್ಸ್ ಇದ್ದಾವೆ, ಕಾಲೇಜ್ದವ್ರು ಕೇಳಿದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ತಾರೆ. ಅದನ್ನೇನು ಹೇಳಿದ್ರೆ, ಫಸ್ಟು ಇವರು ಕಾರಣ ಕೇಳಿ ನೋಟಿಸ್ ತುಂಬಿಕೊಟ್ರು ನಮ್ಮ ITI ಬೋರ್ಡ್ನವರು, ಸರಿ ಬೆಸ್ಕಮ್ದವರು. ಅದು ಯಾವ ಥರ ಅಂತಪ್ಪ ಅಂತಂದರೆ, ಅಂಕ ಪಟ್ಟಿಯಲ್ಲಿ ಅಂಕಗಳ ವ್ಯತ್ಯಾಸ. ಇದು ಏನೈತೆ ವ್ಯತ್ಯಾಸ ನನಗೆ ತೋರಿಸ್ರಿ, ನನಗೂ ವ್ಯತ್ಯಾಸ ತೋರಿಸ್ರಿ, ನಾನು ವ್ಯತ್ಯಾಸ ಮಾಡ್ತೀನಿ. ಪ್ಲಸ್ ITI ಬೋರ್ಡ್ನಲ್ಲಿ ನೋಡಿದರೆ ITI ಇದೆ, ITI ಮಾಸ್ಕೊಡ, ITI ಮಾಸ್ಕಾಡ್, ಇದು ITI ಮಾಸ್ಕಾಡ್ 640. ಇವು ಇವ್ರದ ಸಯ್ಯ, ಇದು ಸಿಗ್ನೇಚರ್ ಇವ್ರದ, ಇದು ಸಿಗ್ನೇಚರ್ ಇವ್ರದ, ಇದು ಇವ್ರದ, ಇವ್ರದೇ ವೆಂಕಟರಮಣ ಅಂತ ಒಂದು. ವೆಂಕಟರಮಣಪ್ಪ ಸದ್ಲಿ ಸಹಿ ನಾ ಮಾಡ್ಲ್ಯ, ಕಾಲೇಜು ಮಾಡ್ತಾನ, ಮತ್ತೆ ಯಾರು ಮಾಡ್ತಾರೆ? ಇವ್ರನ್ನ ಬಿಟ್ಟು ಯಾರು ಮಾಡ್ತಾರೆ? ಇದು ಬೋರ್ಡ್, ಈ ಮಾಸ್ಕಾಡ್ ಬೋರ್ಡ್ ಇಂದ ಬರಲಾರೆ, ಎಲ್ಲಿಂದ ಬರ್ತದೆ? ಎಲ್ಲಿಂದ ಬರ್ತೈತಿ ಇದು ಬೋರ್ಡ್? ಇದನ್ನ ಕೇಳಿದ್ರೆ ಮತ್ತೆ ಸಿ ಪರಮ ಅಂದ್ರೆ ಏನಪ್ಪ? ITI ಮಾಸ್ಕಾಡ್ ಡೇಟ್ ಟು ಡೇಟ್ ಇದೆ. ಮಾಸ್ಕಾಡ್ ಏನೋ ಡೂಪ್ಲಿಕೇಟ್ ಇತ್ತಪ್ಪ ಅಂದ್ರೆ ಸಿ ಪರಮ ಡೂಪ್ಲಿಕೇಟ್. ಸಿ ಫಾರ್ಮೆ ಇವರು ಸಿ ಫಾರ್ಮ್ ಅಂತ ಹಾಕಿಟ್ಕೊಂಡಿದ್ರೆ, ಸಿ ಫಾರ್ಮ್ನಲ್ಲಿ ಏನು ಒರಿಜಿನಲ್ ಇರ್ತೈತೋ ಅದು ಮಾಸ್ಕಾಡ್ನಲ್ಲಿ ಅದೇ ಇರ್ತೈತೆ. ಪ್ಲಸ್ ಅದು ಇದು ಎಕ್ಸಾಮ್ ಅಪ್ರೂವಲ್, ಇದು ಇದೇ ವೆಂಕಟರಮಣ ಸಹಿ ಮಾಡಿದ್ದು. ಈ ಅಪ್ರೂವಲ್ ಹೋದ್ರಾ, ಈ ಅಪ್ರೂವಲ್ ಹೋದ್ರಾ, ಇದು ನಮ್ದಲ್ಲ, ನಮ್ಮ ಅಪ್ರೂವಲ್ ಅಲ್ಲಿ. ಇದು ನೀವೇ ಮಾಡ್ಕೊಂಬಂದಿರಿ, ನೀವೇ ಇದು ಮಾಡಿದಿರಿ. ಇವು ಎಲ್ಲರೂ ನಮ್ಮ ಬೇರೆ ಬೇರೆ ಡಿಸ್ಟ್ರಿಕ್ಟವರು, ಆಲ್ ಕರ್ನಾಟಕದವ್ರು ಹೋದ್ರ. ಇವ್ರು ನಮ್ಮ ಮನೆಗೆ ಒಂದು ಮಷಿನ್ ಐತಿ, ಅದಕ್ಕೆ ಮಾಡ್ಕೊಂಬರ್ತೀನಿ ಇವ್ರಿಗೆ. ನೋಡಿ, ಇವ್ರು ಅಪ್ಪನ ಮನೆ ಅಂತ ತಿಳ್ಕೊಂಡಾರ ಇವ್ರು. ನೋಡಿ ಸರ್, ಬೇಡ್ರಿ ಸೋಮರ, ಇವ್ರು ನೋಡ್ರಿ ಸರ್, ನಂದು ಇಷ್ಟೆಲ್ಲ ಅನ್ಯಾಯ ಆಗಿದೆ. ನನ್ನ ತಂದೆ ತಾಯಿ ಏನು ಮಾಡಮ್ಮ? ಇದು ಸಿ ಫಾರ್ಮ. ಸಿ ಫಾರ್ಮಲ್ಲಿ ಎಷ್ಟಿದ್ದಾವೆ ಟೋಟಲಾಗಿ? ಇಷ್ಟೇ ಇದಾವೆ, 640 ಸಿ ಫಾರ್ಮಲ್ಲಿ. ಇದನ್ನ ರಾಂಗ್ ಅಂತ ಹೇಳ್ತಿದ್ದಾರೆ, ಇದು ನೀವೇ ಮಾಡ್ಕೊಂಬಂತೀರ ಅಂತ ಹೇಳ್ತಿದ್ದಾರೆ. ನನ್ನ ಹೆಸರು ಇವ್ರ ಕಡೆ ಇತ್ತಪ್ಪ ಅಂದ್ರೆ ಡೂಪ್ಲಿಕೇಟ್ ಅಂತ ಯಾಕೆ ಹೇಳ್ಬೇಕು? ಅಂಕಗಳ ವ್ಯತ್ಯಾಸ ಅಂತ ಹೇಳ್ಬೇಕು, ಅಂಕಗಳ ಯಾಕೆ ವ್ಯತ್ಯಾಸ ಹೇಳ್ಬೇಕು? ನನ್ನ ಹೆಸರು ಇದೆ, ಎಲ್ಲ ಇದೆ, ಆರ್ಟಿಕ್ ನಂಬರ್ ಇದೆ, ಎಕ್ಸಾಮ್ ಎಲ್ಲ ಬರ್ತೀನಿ ಇವ್ರ ಕಡೆ. ನಂದು ಯಾಕೆ ಸುಳ್ಳು ಹೇಳ್ಬೇಕು? ಅವರು ಡೂಪ್ಲಿಕೇಟ್ ಅಂತ ಯಾಕೆ ಹೇಳ್ಬೇಕು? ಡೂಪ್ಲಿಕೇಟ್ ಅಂತ ಯಾವ ಕಾರಣಕ್ಕೆ ಹೇಳ್ಕತ್ತೆ ಹೇಳ್ಕತ್ತಿರೋ? ಇದೇ ಆಲ್ ಅಪ್ಸೆಟ್ಟಿ ಅದ. ಆಲ್ ಅಪ್ಸೆಟ್ಟಿ ಹತ್ರ ಹೋದ್ರ, ಏ ನೀವು ಮಾತಾಡುವ ಸರಿಯಿಂದ, ನಿಂದೇನು ಇಲ್ಲಿ ಕೆಲಸ ಅಂತ ಹೇಳ್ತಾರೆ. ನಂದೇನು ಹಕ್ಕಿಲ್ಲ ಇಲ್ಲಿ, ಗೌರ್ಮೆಂಟ್ ಅಲ್ಲ ಇದು, ಇವ್ರದ ಇದೆ ಹಕ್ಕು, ನನ್ನ ಹಕ್ಕು ಎಲ್ಲ ಇದೆ, ಹಕ್ಕು ಕೇಳುವಂಥ ಹಕ್ಕಿದೆ. ಎಕ್ಸಾಮ್ ಬರ್ತೀನಿ ಎಲ್ಲ ಮಾಡಿನಿ. ಇವ್ರಿಗೆ ಹಾಕಿಲ್ರಿ, ಏ ಇಲ್ಲ ನಿನಗೆ ಸಂಬಂಧ ಇಲ್ಲ, ನಿನ್ನ ಕಾಲೇಜವ್ರು ಬರ್ಬೇಕು, ನೀನು ಯಾರು ಇದು ಮಾಡಿದ್ರೆ ಅವರೇ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಕಾಲೇಜವ್ರು ಬಂದರೆ ಇವ್ರು ಏನು ಹೇಳ್ತಿದ್ದಾರೆ, ಏ ನಿಮ್ಮದು ಏನಿಲ್ಲಪ್ಪ ಇಲ್ಲಿ, ನಾವು ಏನು ಕೊಟ್ಟಿರ್ತೀವಿ ಅದೇ ಫೈನಲ್ ಅಂತ ಹೇಳ್ತಿದ್ದಾರೆ. ಇವರೇ ಒಂದು ಏನೋ ಸಮಿತಿ ಮಾಡಿದಾರಂತೆ ಇವರು. ಇವ್ರ ಸಮಿತಿ ಯಾರು ಕೇಳಿ ಸಮಿತಿ ಮಾಡಿದ್ರು? ಯಾರ ಸಮಿತಿ ಏನಿಲ್ಲ ಇವರು, ಇವರಿವರೇ ಸಮಿತಿ. ಪ್ಲಸ್ ಎಲ್ಲ ಏನಿದಾರಲ್ಲ, ಇವರಿವರೇ ಸಮಿತಿ. ಯಾವ ಸಮಿತಿನೂ ಇರಲಿಲ್ಲ ಇವ್ರದ್ದು. ಭ್ರಷ್ಟಾಚಾರ, ಭ್ರಷ್ಟಾಚಾರ ಭಾಳ ತುಗಲಾಡಕತ್ತೈತೆ, ಇಲ್ಲ ತುಗಲಾಡಕತ್ತೈತೆ. ಒಡ ಫುಲ್ ತುಂಬಿಟ್ಟತ್ತೀಗ ಮನೆ ನೋಡ್ತೀಯ, ಕೋಟಿಗಟ್ಟಲೆ ಮನೆ ಕಟ್ಸ್ಯಾರ ಇವರು.
ಇವರು ಏನ್ರಿ ನಮ್ಮ ದುಡ್ಡ್ರಿ, ನಮ್ಮ ತಂದೆ ತಾಯಿ ಸತ್ ಸಾಯಿ ಪರಿಸ್ಥಿತಿ ಆಗ್ಯದ್ರ, ನಾನು ನೌಕರಿ ಬಿಟ್ಟು ಬಂದೀನಿ, ನನ್ನ ತಾಯಿ ನನ್ನ ತಂದೆ ತಾಯಿಗೆ ನನ್ನ ನೌಕರಿ ಮೇಲೆ ಜೀವನ ಬದುಕುದಾಗ ಅವರು. ಒಟ್ಟಾರೆ ನೀವು ಯಾವ ಏರಿಯಾದಿಂದ ಯಾವ ತಾಲೂಕು? ಉತ್ತರ ಕರ್ನಾಟಕ. ಟಾರ್ಗೆಟ್ ಕೇಳ್ಬೇಕಂದ್ರೆ ಉತ್ತರ ಕರ್ನಾಟಕ, ಬಿಜಾಪುರ, ಬಾಗಲಕೋಟೆ, ಹಾವೇರಿ, ಹುಬ್ಬಳ್ಳಿ, ಗದಗ, ಇವರೇ ಹಾವೇರಿ ಎಲ್ಲ ಇವರೇ, ನಾವೇ ಇದು ಗುಲ್ಬರ್ಗದವರು, ಇವರಷ್ಟೇ ಟಾರ್ಗೆಟ್. ಇವರು ದಕ್ಷಿಣ ಕರ್ನಾಟಕದವ್ರು ಏನು ಟಾರ್ಗೆಟ್ ಇಲ್ಲ. ಇವರು ಇವರೇ ಅಂದ್ರೆ ಇವರೇ ಸ್ವಂತ, ಇವರೇ ಎಕ್ಸಾಮ್ ಬರ್ತಾರ, ಇವರೇ ಇದು ಮಾಡ್ಕೋತಾರೆ ಅಂದ್ರೆ ನಾವು ಉತ್ತರ ಕರ್ನಾಟಕ ಅಂದ್ರೆ ಏನಪ್ಪ ಬ್ರೇ ಭ್ರಷ್ಟಾಚಾರ. ಇವರೇ ಏ ನೀವು ಎಲ್ಲ ಉತ್ತರ ಕರ್ನಾಟಕದವ್ರು ಎಲ್ಲರೂ ಬ್ರೇ ಬೋಗಸ್, ನೀವು ಬೋಗಸ್ ಅಂತ ಹೇಳ್ತಿದಾರೆ. ಅದ್ರಾಗ ಕೇ ಬೇಕ, ಅದು ಬೆಸ್ಕಾಮ ಟಾರ್ಗೆಟ್. ಬೆಸ್ಕಾಮ್ ಯಾಕೆ ಟಾರ್ಗೆಟ್ ಕೊಡ್ತೀರಿ ನೀವು? ಬೆಸ್ಕಾಮ್ದವ್ರು ಎಷ್ಟೋ ಎಲ್ಲ ಕಾಲೇಜ್ದವ್ರು ಅದ್ರ ಎಲ್ಲ ಎನ್ಕ್ವೈರಿ ಮಾಡ್ತಾರೆ, ನಮ್ಮನ್ನ ಯಾಕೆ ನೀವು ಸಾಯಿ ಹಿಡಕತ್ತೀರಿ, ನಮ್ಮ ಹೊಟ್ಟೆ ಮ್ಯಾಗೆ ಯಾಕೆ ನೀವು ಕಾಲು ಹಿಡಕತ್ತೀರಿ, ನಾವೇನು ನಿಮ್ಗೆ ಅನ್ಯಾಯ ಮಾಡಿದ್ದೇವೆ, ನಿಮ್ಗೇನು ನಾವೇನೋ ತೊಂದರೆ ಕೊಟ್ಟಿದ್ದೇವೆ ಹೇಳಿ. ನಮ್ಮ ಫೇಕ್ ಮಾಸ್ಕಡ್ ಅಂತ ಹೊರಗೆ ತೆಗೆದಿದ್ರು, ವಾಪಸ್ ಇದೇ ಬೋರ್ಡ್ದವ್ರು ನಮಗೆ ಸರಿ ಐತೆ ಅಂತ ಕೊಟ್ಟರು. ಆ ಕೊಟ್ಟಮೇಲೇನು ತಿರ್ಗಾ ಆದಮೇಲೆ ನಿನ್ನೆ ಮೊನ್ನೆ ಮತ್ತೆ ನಿಮ್ಗೆ ಫೇಕ್ ಐತಿ, ನಿಮ್ಮ ಡ್ಯೂಟಿನ ತೆಗೆದಾಕ್ರೆ ವಾಪಸ್ ಕೊಟ್ಟಿದ್ದಾರೆ. ನಾವು 6 ತಿಂಗಳ ನಮ್ಮ ಜೂನ್ ಮೇಲೆ ಹಂಗೆ ಇಲ್ಲದೆ ನೋಡ್ರಿ, ಇಷ್ಟಕ್ಕೊಂದು ಗಾಯ ಮಾಡಿಕೊಂಡು ನಾವು ಸ್ವಂತ ಕಷ್ಟಪಟ್ಟು ಮಾಡಿದ್ರೇನು ಈ ಥರ ಮಾಡಿದ್ದಾರೆ. ಇದು 11K ಕರೆಂಟ್ ಸರ್, ಇದು ವಿತಿನ್ ಸೆಕೆಂಡು ಯೋಚನೆ ಮಾಡೋಕ್ಕಲ್ಲ, ಅಷ್ಟೊಂದು ಪವರ್ ಇದ್ರೂ ಇಷ್ಟು ಆಗಿದೆ. ಇದಕ್ಕೆ ನಾವು ನಮ್ಮ ತಪ್ಪೇನಲ್ಲ, ನಾವು ಅದರಲ್ಲಿ ನಾವು ಪ್ರಿಂಟ್ ಮಾಡಿಲ್ಲ ಮಾಸ್ಕಡ್, ನಾವು ಪ್ರಿಂಟ್ ಮಾಡಿಲ್ಲ, ಕೊಟ್ಟವ್ರು ಇವರು ತೊಗೊಂಡವ್ರು ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ, ಇವ್ರು ಕೊಟ್ಟಿದ್ದಾರೆ ಪ್ರಿನ್ಸಿಪಲ್ ತೊಗೊಂಡು ನಮ್ಗೆ ಕೊಟ್ಟಿದ್ದಾರೆ, ನಮ್ಮದ್ರ ಬಗ್ಗೆ ಗೊತ್ತಿಲ್ಲ. ಈಗ ನೋಡಿದ್ರೆ 3 ವರ್ಷ ಸರ್ ಸತತವಾಗಿನೂ ದುಡ್ದಿದ್ದೀವಿ, 2 ವರ್ಷ 6 ತಿಂಗಳು ಕಂಟಿನ್ಯೂ ದುಡ್ದಿದ್ದೀವಿ, ಅಲ್ಲಿ 6 ತಿಂಗಳು ಫ್ರೀ ದುಡ್ದಿದ್ದೀವಿ. ಇವ್ರೊಂದು ಮಾಡ್ತೀನಿ, ಇವ್ರು ಮಾಡಿಕೊಡ್ತಾರೆ ಈ ನಂಬಿಕೆಗೆ, ಕೊನೆಗೂ ಮಾಡ್ತಾ ಇಲ್ಲ, ನಮ್ಗೆ ನ್ಯಾಯ ಸಿಕ್ಕೇ ಇಲ್ಲ. ಮಾಸ್ಕೋಟ್ ಖಂಡಿತ ಪರಿಶೀಲನೆಗಾಗಿ ನಮ್ಮ ಐ ಟಿ ಬೋರ್ಡಿಗೆ ಕೊಟ್ಟಿದ್ರು. ಐ ಟಿ ಬೋರ್ಡಿಗೆ ಕೂಡ ಏನು ಮಾಡಿದ್ರು, ಐ ಟಿ ಬೋರ್ಡ್ನವರು ಇಲ್ಲ ನಮ್ಮ ಬೆಸ್ಕಾಮ್ ಎಮ್ಸಿಗೆ ಇಲ್ಲ ಅವ್ರು ಫೇಕ್ ಡಾಕ್ಯುಮೆಂಟ್ಸ್ ಅದಾವ, ಇವ್ರನ್ನ ವಜಾಗೊಳಿಸಿ ಇವ್ರ ಮ್ಯಾಗೆ ಕ್ರಿಮಿನಲ್ ಕೇಸ್ ಹಾಕ್ರಿ ಅಂತ ನಮ್ಮ ಯಾರಿಗೆ ನಮ್ಮ ಬೆಸ್ಕಾಮ್ ಬೋರ್ಡ್ದವ್ರಿಗೆ ಕಳಿಸಿದ್ರು. ಅವರು ನಮ್ಮ ಇಮಿಡಿಯೇಟ್ಲಿ ಇವ್ರು ಐ ಟಿ ಬೋರ್ಡ್ನವರು ನಮ್ಮ ಕಾಲೇಜ್ಗಳಿಗೆ ಯಾವುದೇ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಆಮೇಲೆ ನಮ್ಮ ವಜಾ ಮಾಡಿ ನಾನು ಹೋಗಿ ಕಾಲೇಜ್ ಇಲ್ಲಪ್ಪ ನಮಗೂ ಲೆಟ್ರ್ ಬಂದತ್ತಂತ ಅವಾಗ ಹೇಳ್ತಾರೆ ಅವರು.